नमस्कार वीक्षकरे नोड़ता सम्राट टीवी नानु निश्चित केंपेगौड़ तंत्रज्ञान कड़े मत अदर दुरुपयोग व्यापक हे होता है इंटरनेट युग दी साइबर वंचने स्वरूप राज्य राजधानी बेंगलूरी अनेक पोषक पाकिस्तान संख्य वाट्सअप कॉल मक्कल हेसरी ब्लैकमेल केंद्र तनिखा दल अंद्रे सीबीआई अधिकारी देहली पोलिस अंत हेकु पोषक करे माता इतचे पोषक 9231657886 संख्य वाट्सअप करे हण सुलिगे यत्निसिद घटने अक्टोबर 23 बेंगलूरिनल्ली नडेदिदे विवेक नगर पोलिस ठानेयल्ली दूरन्न कूड ईगागले दाखलिसिद्दारे विपर्यास अंद्रे विवेक नगर ठानेय पोलिसरोब्बरे इंतहदोंदु करेयन्न स्वीकरिसि 5000 हणवन्न कळेदुकोंडिरोदागि तिळिसिद्दारे आदरे इंतह बेदरिके साइबर वंचने असुरक्षते विरुद्ध केंद्रवागली राज्य सरकारवागली होराडलु शक्ति इल्वा अंत हेळि पोषकरु अनुमानवन्न व्यक्तपडिस्ता इद्दारे इन्नु दूरु स्वीकरिसिद ठाणे पोलिसरु आ वाट्सप संख्येयन्न ब्लाक् माडुवंते सूचनेयन्न कूड कोट्टिद्दारे बेंगळूरु पोषकरन्न टार्गेट माडिरुव वंचकरु पाकिस्तान नंबर निंद वाट्सप काल् माड्ता इद्दारे अवर वाट्सप नल्लि हिरिय पोलिस अधिकारी सीबीआई निर्देशक प्रवीण सूद अवर फोटोवन्न दुर्बळके माड्कोळ्ळलागिदे ನೋರ್ತಿದ್ದಂತೆ ನಿಜವಾಗಿಯೂ ಸಿಬಿಐ ನಿರ್ದೇಶಕರೇ ಕರೆ ಮಾಡಿದ್ದಾರೆ ಅಂತ ನಂಬುವಂತೆ ಮಾತನಾಡುತ್ತಾರೆ ಪೋಷಕರನ್ನ ಬಲೆಗೆ ಬೀಳ್ಸ್ಕೊಳ್ತಿದ್ದಾರೆ ಇದರಿಂದ ಅದೆಷ್ಟೋ ಪೋಷಕರು ಲಕ್ಷಾಂತರ ರೂಪಾಯಿ ಹಣವನ್ನ ಕೂಡ ಕಳೆದುಕೊಂಡಿದ್ದಾರೆ ಅಕ್ಟೋಬರ್ 23 ರಂದು ಬೆಂಗಳೂರಿನ ಖಾಸಗಿ ಕಂಪನಿಯ ಮಹಿಳಾ ಉದ್ಯೋಗಿಯೊಬ್ಬರಿಗೆ ಕರೆ ಮಾಡಿರುವ ವಂಚಕರು ತಾವು ದೆಹಲಿ ಸಿಬಿಐ ಅಧಿಕಾರಿಗಳು ಅಂತ ಹೇಳಿಕೊಂಡಿದ್ದಾರೆ ನಿಮ್ಮ ಮಗನನ್ನ ಡ್ರಗ್ಸ್ ಕೇಸ್ ನಲ್ಲಿ ಬಂಧಿಸಿದ್ದೇವೆ ಮಗನನ್ನ ಬಿಡಬೇಕು ಅಂದ್ರೆ ಸಾವಿರಾರು ರೂಪಾಯಿ ಹಣ ಕೂಡಲೇ ಟ್ರಾನ್ಸ್‌ಫರ್ ಮಾಡುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ವಾಟ್ಸ್ಆಪ್ ಕರೆ ಕಟ್ ಮಾಡುತ್ತಿದ್ದಂತೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಕರೆ ಕಟ್ ಮಾಡಿದ್ರೆ ಮೇಲಿಂದ ಮೇಲೆ 6 ಬಾರಿ ಕರೆ ಮಾಡಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಕೂಡಲೇ ಮಹಿಳಾ ಉದ್ಯೋಗಿಯು ಕರೆ ಕಟ್ ಮಾಡಿ ಮಗನಿಗೆ ಕರೆ ಮಾಡಿ ವಿಚಾರಿಸಿದ್ದಾರೆ ಆಗ ಅವರ ಮಗ ತರಗತಿಯಲ್ಲಿ ಕುಳಿತಿರೋದಾಗಿ ತಿಳಿಸಿತು ಅವರಿಗೆ ಧೈರ್ಯ ಬಂದಂತಾಗಿದೆ ಕೂಡಲೇ ವಿವೇಕ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮಕ್ಕಳ ವಿಚಾರದಲ್ಲಿ ಏನಾಗಿಬಿಡುತ್ತೋ ಎಂದು ಎಂತವರಿಗಾದರೂ ಸಹಜವಾಗಿಯೇ ಒಂದಷ್ಟು ಭಯ ಕಾಡೇ ಕಾಡುತ್ತೆ ಆ ಭಯದಲ್ಲಿ ಅನೇಕ ಪೋಷಕರು ಸಾಕಷ್ಟು ಹಣ ಕಳೆದುಕೊಳ್ಳತಾ ಇದ್ದಾರೆ ಈ ಬಗ್ಗೆ ಸರ್ಕಾರಗಳು ಪೊಲೀಸ್ ಇಲಾಖೆ ಪರಿಣಾಮಕಾರಿ ತುರ್ತು ಕ್ರಮವಹಿಸಬೇಕಿದೆ ಬೆಂಗಳೂರಿನಲ್ಲಿ ಈ ಘಟನೆಗಳು ಮರುಕಳಿಸುತ್ತಲೇ ಇವೆ ಯಾರೋ ಒಬ್ಬರಿಗೆ ಮಾತ್ರವಲ್ಲ ಕಳೆದ ಒಂದೆರಡು ವಾರಗಳಲ್ಲಿ ಇಂತಹ ವಾಟ್ಸ್ಆಪ್ ಕರೆಗಳು ಅನೇಕ ಪೋಷಕರಿಗೆ ಕೂಡ ಬಂದಿವೆ ಪೋಷಕರನ್ನೇ ಹುಡುಕಿ ಹುಡುಕಿ ಟಾರ್ಗೆಟ್ ಮಾಡಿ ಕರೆ ಮಾಡಲಾಗ್ತಾ ಇದೆ ಇನ್ನೊಂದು ಸುಳ್ಳು ಕರೆ ಬೆದರಿಕೆ ಮೂಲಕ ವಂಚಿಸುವ ಜಾಲ ಬೆಂಗಳೂರಿನಲ್ಲಿ ಸಕ್ರಿಯವಾಗಿದೆ ಆದ್ರಿಂದ ಪೋಷಕರು ಯಾವುದೇ ಫೇಕ್ ಕಾಲ್ ಸ್ವೀಕರಿಸಬಾರದು ಸ್ವೀಕರಿಸಿದ್ರು ಧೈರ್ಯಗುಂದದೆ ಯಾರನ್ನು ಕೂಡ ನಂಬದೆ ಅತ್ತಿರ ಪೊಲೀಸ್ ಠಾಣೆಯ ಗಮನಕ್ಕೆ ತರಬೇಕು